ಕಾರ್ತಿಕ್ ಕಾರ್ತಿಕ್ ಅಂದ್ರೆ ಕಿರಿಸ್ತಾರಪ್ಪ ಅರಿಸ್ತಾರಪ್ಪ ಅನ್ನೋ ತರ. ಸೊ ಅವ್ರ ಬಗ್ಗೆ ಹೇಳೋದಾದ್ರೆ ಅಲ್ಲ, ಕಾರ್ತಿಕ್ ಇಸ್ ಅ ವೆರಿ ನೈಸ್ ಪರ್ಸನ್. ಅವರು ಫ್ಯಾಮಿಲಿ ಅನ್ನೋ ವಿಚಾರಕ್ಕೆ ಬಂದಾಗ ಹಿ ವಾಸ್ ವೆರಿ ಎಮೋಷನಲ್, ಬಟ್ ಮನೆಯಲ್ಲಿ ನನಗೆ ಗೊತ್ತಿಲ್ಲ, ತುಂಬ ಕನ್ಫ್ಯೂಸ್ಡ್ ನನಗೆ ಕನ್ಫ್ಯೂಷನ್ ಅವ್ರ ಬಗ್ಗೆ. ಈ ಕಡೆ ಸಂಗೀತ ಜೊತೆ ಓ ಅಂತ ಜಗಳ ಆಡಿ ನಮ್ಮ ಹತ್ರನೇ ಇಲ್ಲ, ಏ ಅವಳು ನಮ್ಮ ಟೀಮ್ ಬರಲ್ವಂತೆ, ಬೇಕಾಗಿಲ್ಲ ನನಗೆ, ಏನೂ ಬೇಕಾಗಿಲ್ಲ, ಪಡೋಣ ಪಡೋಣ ಅಕ್ಕ ಎಲ್ಲ ಹೇಳಿದ್ದಾರೆ. ಬಟ್ ಆಮೇಲೆ ಅವಳು ಒಂಚೂರು ಏನಾದ್ರು ಬೇಜಾರು ಮಾಡಿಕೊಂಡು ಮುನ್ಸ್ಕೊಂಡು ಮಲ್ಕೊಂಡು ಹೋದ್ರೆ ಮಲ್ಕೊಂಡ್ಬಿಟ್ರೆ ಇವರೇ ಹೋಗಿ ಸಮಾಧಾನ ಮಾಡಿದ್ದು ಉಂಟು, ಸೇರಿಸ್ಕೋಬಾರ್ದು ಅಂದವ್ರನ್ನ ಸೇರಿಸ್ಕೊಂಡಿದ್ದು ಉಂಟು. ಸೊ ಒಂದು ಸ್ವಲ್ಪ ಕನ್ಫ್ಯೂಸ್ ಆಗ್ತಾ ಇತ್ತು ನನಗೆ ಅವರು ಫ್ರೆಂಡ್ಶಿಪ್ ಬಗ್ಗೆ ಇಲ್ಲ ಕಾರ್ತಿಕ್ ಬಗ್ಗೆ. ಆಮೇಲೆ ಇನ್ನೊಂದು, ಅವರು ಅಷ್ಟು ಕಿರ್ಚಾಡೋರಲ್ಲ ಅಂದರೆ ನೀತು ವಿಚಾರಕ್ಕೆ ಬಂದಾಗಲೂ ಈಗ ಓಕೆ ವಿನಯ್ ಅಂತ ನಿಂತ್ಕೊಂಡಾಗ ಹುಡುಗರು ಹುಡುಗರು ಬಲ ಬಲ ಅನ್ನೋದು ಬಂದಾಗ ಅಫ್ಕೋರ್ಸ್ ಹಂಗಾಡ್ಬೋದು, ಬಟ್ ಒಂದು ಸಿಂಪಲ್ ಅಡುಗೆ ವಿಚಾರಕ್ಕೂ ಅವರು ಯಾವ ಮಟ್ಟಕ್ಕೆ ರೇಸ್ ಆಗ್ತಾ ಇದ್ರು ಅಂದರೆ ಈ ಸೌಟು ಸಾಂಬಾರು ಒಂದು ಅರ್ಶನದ ಪುಡಿಗೆ ಇಷ್ಟ ಆಡ್ಬೇಕಾ ಅಂತ ಅನಿಸ್ತಿತ್ತು ನನಗೇನು. ಓಕೆ, ಈಗ ಒಂದಿರೋದು ಬಿಗ್ ಬಾಸ್ ಮನೆಗೆ ಹೋದವರು ಇಷ್ಟ ತಗೊಂಡ್ರಷ್ಟೇ ಸಂಭಾವನೆ ಅಷ್ಟು ತಗೊಂಡ್ರಂತೆ ಸಂಭಾವನೆ ಅಂತ, ನೀವು ತಗೊಂಡ ಸಂಭಾವನೆ ಎಷ್ಟು ಅಂತ ಕೇಳಬಹುದಾ? ನೀವು ಹೇಳಬಹುದಾ? ಐ ಡೋಂಟ್ ನೋ, ಹೇಳಬಾರ್ದು ಅಂತ ಹೇಳಿದ್ದಾರೆ. ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಇಲ್ಲ ಮೇಡಮ್ ಮೀಡಿಯಲ್ಲೆಲ್ಲ ಗೆಸ್ ಮಾಡ್ತಿರ್ತಾರೆ, ಮಾಡ್ಲಿ ಬಿಡಿ ಅಂದ್ರು. ಇಷ್ಟ ತಗೊಂಡ್ರಂತೆ ಅಂತ ಹೇಳಿ ನಾವೇ ಒಂದು ಲೆಕ್ಕ ಎಲ್ಲ ಬರ್ದು ಹಾಕ್ಬಿಡ್ತೀವಿ. ಇಲ್ಲ, ಆಲ್ಮೋಸ್ಟ್ ಸೋಷಿಯಲ್ ಮೀಡಿಯಲ್ಲಿ ಓಡಾಡ್ತಿರೋ ಅಷ್ಟು ಇರುತ್ತೆ. ಸೂಪರ್ ಮ್ಯಾಮ್. ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದು ತಕ್ಷಣ ಮಾಡಿದಂಥ ಕೆಲಸ ಏನು ನೀವು ಅಂತ? ತಕ್ಷಣ ಮಾಡಿದ ಕೆಲಸ ನನ್ನ ಮಗನ ತಂಬ್ಕೊಂಡು ಚೆನ್ನಾಗಿ ಮುತ್ಕೊಟ್ಟು ಮಜ್ಜಾ ಮಾಡಿ ಆಮೇಲೆ ಅಷ್ಟೇ ಅವನ ಜೊತೆನೆ ತುಂಬ ಸಮಯ ಕಳೆದೆ. ಆ್ಯಂಡ್ ನನ್ನ ಹಸ್ಬೆಂಡ್ ಹತ್ರ ತುಂಬ ಮಾತಾಡಿದೆ. ಆ್ಯಂಡ್ ಅವರೆಲ್ರಿಗೂ ತುಂಬ ಖುಷಿ ಇದೆ ನಾನು ನಗ್ನಗ್ತಾ ಇದ್ದಿದ್ದು. ಐ ಡೋಂಟ್ ನೋ, ನನಗೆ ಅಳೋ ಶಾರ್ಟ್ಸು ಯಾಕೆ ಅಷ್ಟೊಂದು ಬಂದಿದೆಯೋ ಅದೇ ಕಾಣಿಸಿದೆಯೋ ನನಗೆ ಗೊತ್ತಿಲ್ಲ. ಆದರೆ ನಾನು ಬದುಕಿರೋ 42 ದಿನ 24/7 ಎಲ್ಲೋ ಒಂದು 2-3 ಕಡೆ ಹತ್ತಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಅದನ್ನು ಬಿಟ್ಟು ಬೇಕಾದಷ್ಟು ಹ್ಯಾಪಿಯಾಗಿ ಬದುಕಿದ್ದೀನಿ ನಾನಲ್ಲಿ. ಅದನ್ನೆಲ್ಲ ನನ್ನ ಗಂಡನ ಹತ್ರ ಶೇರ್ ಮಾಡ್ಕೊಳ್ತಿದ್ದೆ. ಆ್ಯಂಡ್ ಅದು ಮುಗಿದ ತಕ್ಷಣ ಚಾನೆಲ್ಗಳಲ್ಲೇ ಇಂಟರ್ವ್ಯೂಗಳಲ್ಲಿ ನಿಮ್ಗಳ ಜೊತೆ ಮಾತಾಡ್ತೀವಿ. ಬಿಗ್ ಬಾಸ್ ಮನೆ ಬಗ್ಗೆ ನೀವು ಇದ್ದ ಬಗ್ಗೆ ನಿಮ್ಮ ಮಗ ಅಂತೂ ಸ್ವಲ್ಪ ರಿವ್ಯೂ ಕೊಟ್ಟಿರ್ತಾರಮ್ಮ, ಹಿಂಗಿದ್ದೆ ಹಂಗಾಡ್ದು ಹಿಂಗಿದ್ದೆ, ಮಗ ಏನೇನು ಹೇಳಿದ್ರು ಅಂತ ಹೇಳಿ? ಮಗ ಹೇಳ್ದ, ಅಮ್ಮ ನೀನು ತುಂಬ ಚೆನ್ನಾಗಿ ಆಟ ಆಡಿದೆ. ಯಾಕಂದರೆ ನಾನು ಸ್ಪೋರ್ಟ್ಸಲ್ಲೆಲ್ಲ ಭಾಳ ಹಿಂದೆ, ಅವನ ಪಪ್ಪ ದಿನ ಪಾರ್ಕಿಗೆಲ್ಲ ಕರ್ಕೊಂಡು ಹೋದಾಗ ಅವನು ಫುಟ್ಬಾಲ್ ಆಡ್ತಾನೆ, ಅದಕ್ಕೆಲ್ಲ ಹೋದಾಗಲೂ ನನಗೆ ಕಾನ್ಶಿಯಸ್ ಅಂದರೆ ನನಗೆ ಬೀಳಬಾರ್ದು, ಗಾಯಗಳಾಗಬಾರ್ದು ಆ ಥರ ನಾನು ಸ್ವಲ್ಪ. ನಮ್ಮನೇಲೂ ಬೈತಾರೆ, ಅವನು ಮಗ ಕಣೆ ಹುಡುಗ ಕಣೆ ಆಡೋದಕ್ಕೆ ಬಿಡು, ಬೀಳೋದಕ್ಕೆ ಬಿಡು, ತುಂಬ ಸಾಫ್ಟಾಗಿ ಸಾಕ್ಬೇಡ ಅಂತ ಹೇಳ್ತಾರೆ ಸ್ವಲ್ಪ ಆ ಥರ. ಅದಕ್ಕೆ ಅವನು ಖುಷಿ ಆಯಿತು, ಅವನು ಹೇಳ್ತಿದ್ದ, ಅಮ್ಮ ನೀನು ಚೆನ್ನಾಗಿ ಓಡಿದೆ ಅಮ್ಮ, ಅಮ್ಮ ಚೆನ್ನಾಗಿ ಕ್ರಿಕೆಟ್ ಎಲ್ಲ ಆಡಿದೆ ಅಮ್ಮ ನೀನು, ವಾವಮ್ಮ ಬಿದ್ದೆ ನೀನು ನೋವಾಯ್ತಾ ಅಂತೆಲ್ಲ ಕೇಳ್ತಿದ್ದ. ಸೊ ಹಿ ಇಸ್ ವೆರಿ ಹ್ಯಾಪಿ, ಅದೊಂದು ಹೇಳ್ದ. ಅಂಡ್ ಅಮ್ಮ ನೀನು ಅವ್ರಿಗೆಲ್ಲ ಕಾಲಿನೆಲ್ಲ ಬೀಳ್ಬಾರ್ದಮ್ಮ ಅಂತ ಅದೊಂದು ಮಾತು ಹೇಳ್ದ ಅವನು. ಆಕ್ಚುಲಿ ಅದಕ್ಕೆ ನಾನು ಹೇಳ್ದೆ, ಇಲ್ಲ ಕಂದ ನಿಮ್ಗೆ ಅದು ಫೀಲ್ ಇಲ್ವಾ ನಿಮ್ಗೆ ನಾನು ಏನ್ ಮಾಡ್ಬಿಟ್ಟೆಪ್ಪ, ಮಾಡಬಾರ್ದಿತ್ತು ನಾನು ಯಾಕೆ ಕಾಲಕ್ಕೆ ಬಿದ್ದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಅದು ಕಾಡ್ತಾ ಇಲ್ವಾ ನಿಮ್ಗೆ? ನೋ ನೋ ನೋ, ಐ ಟೆಲ್ ಯು ಒನ್ ಥಿಂಗ್, ಇದು ಹೊರಗಡೆ ಯಾಕೆ ನಿಮ್ಗೆ ತಪ್ಪೇ ಇಲ್ಲ ಅಲ್ಲಿ ಅದೇ, ಬಟ್ ನನಗೆ ಒಂದು ಹೇಳ್ತೀನಿ ಮ್ಯಾಮ್, ನೀವು ತಪ್ಪಿಲ್ಲ ಅಂದಿದ್ದಕ್ಕೆ ಮಾತು ಹೇಳ್ತೀನಿ. ನನಗೆ ಬೇಸಿಕಲಿ ನಮ್ಮ ಮನೆಗಳಲ್ಲಿ ಹೇಗೆ ಅಂದರೆ ದೊಡ್ಡವರು ಇಲ್ಲ ಚಿಕ್ಕವರು ತಪ್ಪಿಲ್ಲ ಅಂದ್ರೂ ಕ್ಷಮೆ ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ಬೆಳೆಸ್ಬಿಡ್ತಾರೆ ಗೊತ್ತಾ. ಹೌದು, ಏ ಪರವಾಗಿಲ್ಲ ಸಾರಿ ಕೇಳಿದ್ರೆ ಏನು, ಕ್ಷಮೆ ಕೇಳ್ಬಿಡಿ, ಸಾಲ್ವ್ ಆಗ್ಬಿಡ್ಬೇಕು, ಮನೆಯಲ್ಲಿ ಎಲ್ಲರೂ ಹೊಂದ್ಕೊಂಡು ಹೋಗ್ಬೇಕು, ನಗ್ಬೇಕು. ತುಂಬಾ ಫ್ಯಾಮಿಲಿ 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 ತರ ಚಿಕ್ಕ ವಯಸ್ಸಿಂದ ಬೆಳೆದ್ಬಿಟ್ಟು ಇನ್ಲಾಸ್ ಮನೆಯಲ್ಲೂ ಅದೇ ತರ ಇದ್ದು ಇವಾಗ ಜಾಯಿಂಟ್ ಫ್ಯಾಮಿಲಿ ಅಂದ್ರೆ ಹೇಗೆ ನಾವೆಲ್ಲ ಬೆಳೆದ್ರದ ಹಾಗೆ. ನಮ್ಮ ಮನೆಗಳಲ್ಲಿ ಏನಂದ್ರೆ ಒಂದ್ ಸಾರಿ ಕೇಳಿದ್ರೆ ಏನಾಗ್ಬಿಡುತ್ತೆ, ಆ ಪ್ರಾಬ್ಲಮ್ ಸಾಲ್ವ್ ಆಗತ್ತಾ, ಸಂಸಾರ ಚೆನ್ನಾಗಿರುತ್ತಾ. ಸೊ ಆತರ ಬೆಳೆದು ಬೆಳೆದು ಎಲ್ಲೋ ಒಂದ್ ಕಡೆ ನನಗೆ ಅದು ಬೇರೆಯವ್ರಿಗೆ ಆತರ ಕಾಣಿಸಿದೆ, ಯಾಕೆ ಬೇಕಿತ್ತು ಇವ್ರಿಗೆ ಅನ್ನೋ ತರ ಕಾಣಿಸಿದೆ. ಬಟ್ ಆ ಟೈಮಲ್ಲಿ ನನಗನ್ಸಿದ್ದು ಆ ಜಗಳನ ಹೇಗಾದ್ರೂ ಮಾಡಿ ಆ ವಾಯ್ಸ್ ಅಲ್ಲಿ ಹೋಗಿತ್ತಲ್ಲ ಅದು ಹೇಗಾದ್ರೂ ಮಾಡಿ ಕೆಳಗಿಳಿಸ್ಬೇಕು ಅನ್ನೋದೇ ಆಗಿತ್ತು ಅಷ್ಟೆ. ಅದು ಹೊರಗಡೆ ಹೀಗ್ ಕಾಣಿಸುತ್ತೆ ಅನ್ನೋದು ಕಲ್ಪನೆ ಕೂಡ ಬರೋದಿಲ್ಲ. ಅಂಡ್ ವಿ ಕಾಂಟ್ ಥಿಂಕ್ ಮೇಡಮ್, ಹೊರಗಡೆ ನಾವು ಹೇಗ್ ಕಾಣಿಸ್ತಿದೀವಿ ಅಂತ ಥಿಂಕ್ ಮಾಡಿ ಅಲ್ಲಿ ಬದುಕೋಕ್ಕಾಗಲ್ಲ, ದೇವ್ರಾಣೆ ಆಗಲ್ಲ. ಹೌದು, ಹಂಗ್ ಬದುಕ್ತಾ ಹೋದ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಆ ಸಂದರ್ಭಕ್ಕೆ ಆ ಕ್ಷಣಕ್ಕೆ ನಮ್ಗೆ ಏನ್ ಅನ್ಸುತ್ತೋ ಅದನ್ನ ಮಾಡ್ತಾ ಹೋದಾಗ್ಲೇ ಬಿಗ್ ಬಾಸ್ ಮನೆಯಲ್ಲಿ ವಿಭಿನ್ನತೆ ಆಗುತ್ತೆ. ಅದು ಒಳ್ಳೆದ್ರೆ ಒಳ್ಳೆ ರೀತಿಲಾದ್ರೂ ಇರ್ಬೋದು, ಕೆಟ್ಟ ರೀತಿಲಾದ್ರೂ ಕಾಣಿಸ್ಕೋಬಹುದು, ನಮಗ್ ಗೊತ್ತಿಲ್ಲ. ಆ ಮೂಮೆಂಟ್ ಅಲ್ಲಿ ನನಗನ್ಸಿದಿಷ್ಟೇ, ಕೈ ಮುಗಿತೀನಿ ದಯವಿಟ್ಟು ಸುಮ್ಮನೆ ಇರಿ, ಏನ್ ನಿಮ್ ಕೈ ಮುಗಿಬೇಕಾ ಇಲ್ಲ ಕಾಲಿಗೆ ಬಿಟ್ಬಿಡ್ಬೇಕಾ ಹೇಳಿ ನನಗೆ. ಐ ವಾಂಟೆಡ್, ಈಗ ಮಕ್ಳಿಗೆ ಬೈತಾರೆ ಗೊತ್ತಾ ನಿಮ್ಗೆ, ಸುಮ್ನೆ ಇರ್ತೀಯ ಅಲ್ವಾ ನೀನು, ದಯವಿಟ್ಟು ಸುಮ್ ಈ ರೇಸ್ ಅವ್ರ ವಾಯ್ಸ್ ಗೊತ್ತಾ. ಆ ಟೈಮಲ್ಲಿ ಅವ್ರನ್ನ ನಾನು
ಇರಿಸ್ಬೇಕಿತ್ತು, ಸಮಾಧಾನ ಮಾಡ್ಬೇಕಿತ್ತು ಅದೊಂದು ಸಂದರ್ಭಕ್ಕೆ. ಬಟ್ ಅದು ನನ್ನ ಮಗನ್ಗೆ ಇಷ್ಟ ಆಗ್ಲಿಲ್ಲ ಅನ್ನೋದು ಆಮೇಲೆ ಅನ್ಸ್ತು. ಇಲ್ಲ ಕಂದಮ್ಮ ಸಾರಿ ಅಮ್ಮ ಅಂತ ಹೇಳ್ಬಿಟ್ಟೆ. ಅವನ್ ಮನ್ಸಿಗೆ ಪಾಪ ಅದು ಬಂದಿದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.